ಒಟ್ಟು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಎರಡು ಸಾವಿರದ 651 ನಾವು ಸ್ವ್ಯಾಬ್ಗಳನ್ನು ಟೆಸ್ಟ್ಗಾಗಿ ಕಳಿಸಿದ್ವಿ. ಅದರಲ್ಲಿ 2579 ನೆಗೆಟಿವ್ ಬಂದವೆ, ಆಮೇಲೆ 52 ಪಾಸಿಟಿವ್, ಆಮೇಲೆ 20 ರಿಸಲ್ಟ್ ಅವೈಟೆಡ್ ಇದ್ದಾವೆ. ಈಗಾಗಲೇ ನಾವು ಸಾಕಷ್ಟು ಪೇಷಂಟ್ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಈಗ ಲೈವ್ ಇರುವಂಥ ಪೇಷಂಟ್ಗಳು 14 ಮಾತ್ರ ನಮ್ಮಲ್ಲಿ. ಆಮೇಲೆ ಸುಮಾರು 2223 ಜನರನ್ನು ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ 825 ಜನ 28 ಡೇಸ್ ಪೀರಿಯಡನ್ನು ಮುಗಿಸಿದ್ದಾರೆ. ಆಮೇಲೆ 1360 ಜನ ಇನ್ನೂ ರಿಪೋರ್ಟಿಂಗ್ ಪೀರಿಯಡಲ್ಲಿದ್ದಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಸಿ ಬಿ ನ್ಯಾಟ್ ಅಂತ ಹೇಳಿ ಏನು ಲ್ಯಾಬ್ ಇತ್ತು, ಅದರದ್ದು ನಾವು ಭಾಳಷ್ಟು ಉಪಯೋಗ ತಗೊಳ್ತಾ ಇದ್ದೀವಿ. ಇನ್ನೂ ಹೊಸದಾಗಿ 2 ಯಂತ್ರೋಪಕರಣಗಳು ಬಂದಿದ್ವು. ಆ ಯಂತ್ರೋಪಕರಣಗಳ ಮುಖಾಂತರ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 1 hour ಒಂದು 40-50 ಎಕ್ಸ್ಪೆರಿಮೆಂಟ್ಗಳನ್ನು ಈ ಸ್ವ್ಯಾಬ್ ಟೆಸ್ಟ್ಗಳನ್ನು ಮಾಡ್ಬೋದು. ಈ ಸ್ವ್ಯಾಬ್ ಟೆಸ್ಟ್ ಇದರಿಂದ ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ. ಅಂದರೆ ಬೇರೆ ನಾವು ಏನು ಟೆಸ್ಟ್ಗಾಗಿ ಹೊರಗಡೆ ಕಳಿಸ್ತಿದ್ವು ಅದನ್ನೆಲ್ಲ ನಾವು ಈ ಮುಖಾಂತರ ಅವಾಯ್ಡ್ ಮಾಡ್ಬೋದು. ಆಮೇಲೆ ಈಗಾಗಲೇ ಜಿಲ್ಲೆಯಾದ್ಯಂತ ನಾವು ಕ್ವಾರಂಟೈನ್ ಸೆಂಟರ್ಗಳನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಸೆಂಟರ್ಗಳನ್ನು ಆರಂಭಿಸಿದ್ದೇವೆ. ಗ್ರಾಮೀಣದಲ್ಲೇನು ಮಾಡಿದ್ದೀವಿ, ನಗರದಲ್ಲೇನು ಮಾಡಿದ್ದೀವಿ. ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ, ಎಲ್ಲರೂ ಈ ಕ್ವಾರಂಟೈನಲ್ಲಿ ಇಡುವಂಥವರಿಗೆ ಸಹಕಾರ ನೀಡಬೇಕು. ಯಾಕಂದರೆ ಬಂದಂಥವರು ಯಾರು ಕನ್ಫರ್ಮ್ಡ್ ಕೇಸಸ್ ಅಲ್ಲ, ಓನ್ಲಿ ಹೊರ ರಾಜ್ಯದಿಂದ ಬಂದವರಂದ ತಕ್ಷಣ ಅವರನ್ನು ಬೇರೆ ರೀತಿಯಿಂದ ನೋಡುವುದು ಸರಿಯಾದ ಕ್ರಮ ಅಲ್ಲ. ಅದಕ್ಕಾಗಿ ಎಲ್ಲರೂ ಸಹಕಾರ ನೀಡಬೇಕು. ಆಮೇಲೆ ಈಗಾಗಲೇ ನಾವು ಜಿಲ್ಲಾಡಳಿತದಿಂದ ಸಾಧ್ಯವಾದ ಮಟ್ಟಿಗೆ ಎಲ್ಲ ನೆರವನ್ನು ಅವರಿಗೆ ಕೊಡುವಂಥದ್ದು, ಊಟ ವಸತಿ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅವರೂ ಸಹಿತ ಈ ಊರವರು ಗ್ರಾಮ ಮಟ್ಟದ ಸಮಿತಿ ಏನಿದೆ ಅವರು ಗ್ರಾಮಸ್ಥರು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಕೈ ಜೋಡಿಸಿದೆ. ಅವರಿಗೆ ಒಂದು ಕಂಫರ್ಟೇಬಲ್ ಫೀಲ್ ಆಗ್ತದೆ, ಅಂದರೆ ಅವರಿಗೆ ಆರಾಮ ಅನ್ನಿಸ್ತದೆ ನಮ್ಮ ಊರವರು ನಮಗೆ ಬಂದಾಗೆಲ್ಲ ಇದು ಮಾಡಿದ್ರು ಅನ್ನೋ ಒಂದು ಭಾವನೆ ಬರ್ತದೆ. ಇದು ಹೊರತುಪಡಿಸಿ ಈಗಾಗಲೇ ಸುಮಾರು ಮಹಾರಾಷ್ಟ್ರದಿಂದ 5,000 ಜನ ಬಂದರೆ, ಸುಮಾರು 2,000 ಜನ ಗೋವಾದಿಂದ ಬಂದರೆ. ಗೋವಾದಿಂದ ಬಂದವರನ್ನೆಲ್ಲ ನಾವು ಹೋಮ್ ಕ್ವಾರಂಟೈನ್ ಮಾಡಿದ್ದೀವಿ. ಮಹಾರಾಷ್ಟ್ರದಿಂದ ಬಂದವರನ್ನೆಲ್ಲ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡುವಂಥದ್ದು ಆಗಿದೆ. ಈಗಲೂ ಮತ್ತು ನಾನು ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ಸಾರ್ವಜನಿಕರಲ್ಲಿ, ಯಾರೇ ಹೊರ ರಾಜ್ಯದಿಂದ ಬಂದರೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡುವಂಥದ್ದು ಆಗಬೇಕು. ಆಮೇಲೆ ಹೊರ ರಾಜ್ಯಕ್ಕೆ ಹೋಗಬೇಕಾದವರು ಈಗಾಗಲೇ ಸೇವಾ ಸಿಂಧುದಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಅವ್ರದ್ದು ಆ ರಾಜ್ಯದ ಒಪ್ಪಿಗೆ ಪಡೆದ ನಂತರ ಇವರು ಹೋಗುವಂಥದ್ದು ಆಗಬೇಕು. ಆಮೇಲೆ ನನಗೆ ಈ ರೀತಿ ದೂರು ಈ ಸೇವಾ ಸಿಂಧುದಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವರಿಗೆ ಕಷ್ಟ ಸಾಧ್ಯ ಆಗ್ತದೆ. ಅವರು ಕೆಲವರು ಇದನ್ನೇ ಒಂದು ಸಿಚುವೇಶನ್ ಈ ಪರಿಸ್ಥಿತಿಯನ್ನು ಗಮನಿಸಿ ಕೆಲವರು ಹಣವನ್ನು ವಸೂಲಿ ಮಾಡುವಂಥದ್ದು ಇಂಥದ್ದೆಲ್ಲ ಕಂಪ್ಲೇಂಟ್ ಬಂದವೆ. ಅವ್ರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಯಾರೂ ಸಹಿತ ಇಂಥ ಸಂದರ್ಭದಲ್ಲಿ ದುರುಪಯೋಗ ಮಾಡಿಕೊಳ್ಳುವಂಥದ್ದು ಪರಿಸ್ಥಿತಿಯ ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಕಂಡು ಬಂದಲ್ಲಿ ಅವ್ರ ವಿರುದ್ಧನೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಮತ್ತು ಈ ಕ್ವಾರಂಟೈನ್ ಸೆಂಟರ್ಗಳನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಸೆಂಟರ್ಗಳನ್ನು ಪ್ರಾರಂಭಿಸಬೇಕಾದ್ರೆ ಯಾವುದೇ ಇನ್ಸ್ಟಿಟ್ಯೂಟ್ದವರಾಗಲಿ ಅಥವಾ ಆ ಊರಿನ ಜನರಾಗಲಿ ನಗರದ ಜನರಾಗಲಿ ಯಾರೂ ಅಡೆತಡೆ ಒಡ್ಡಬಾರ್ದು. ಇದು ಅಡೆತಡೆ ಒಡ್ಡುವಂಥ ಸಮಯವಲ್ಲ, ಈಗ ಎಲ್ಲರೂ ಸಹಕರಿಸಬೇಕಂತ ನಾನು ಕೋರ್ತೀನಿ.